ವೀಕ್ಷಕರೇ ಮೊಗವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ತುಮಕೂರು ನಗರದಲ್ಲಿ ಹದಗೆಟ್ಟಿರುವ ರಸ್ತೆಗಳಿಗೆ ಡಾಂಬರೀಕರಣ ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಘಟಕದ ವತಿಯಿಂದ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಅತೀಕ್ ಅಹಮದ್ ಮತ್ತು ಕೆಪಿಸಿಸಿ ವಕ್ತಾರ ಮುರಳೀಧರ ಹಾಲಪ್ಪ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ತುಮಕೂರಿನ ದಾನಾ ಪ್ಯಾಲೇಸ್ನಿಂದ ಮಹಾನಗರ ಪಾಲಿಕೆವರೆಗೂ ಪಾದಯಾತ್ರೆ ನಡೆಸಿ ಪಾಲಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇನ್ನು ನಗರದಲ್ಲಿ ಹದಗೆಟ್ಟಿರುವ ರಸ್ತೆಗಳಿಗೆ ಶೀಘ್ರದಲ್ಲೇ ಡಾಂಬರೀಕರಣ ಮಾಡಬೇಕೆಂದು ಕಾಂಗ್ರೆಸ್ ಮುಖಂಡ ಮುರಳೀಧರ ಹಾಲಪ್ಪ ಒತ್ತಾಯಿಸಿದರು. ನಿಟ್ಟಿನಲ್ಲಿ ಆ ಪ್ರಯತ್ನ ಮಾಡೋದು ಬದಲು ಮಹಾನಗರ ಪಾಲಿಕೆ ನಾವೇನೀಗ ತುಮಕೂರು ಬ್ರ್ಯಾಂಡ್ ಅಂತ ನಾವು ಹೊರಟಿದೀವಲ್ಲ. ನಗರದ ಬಹುತೇಕ ರಸ್ತೆಗಳಲ್ಲಿ ಸಾಕಷ್ಟು ಗುಂಡಿಗಳಿದ್ದು ಇದರಿಂದ ಅಪಘಾತಕ್ಕೊಳಗಾಗಿ ಸಾಕಷ್ಟು ಮಂದಿ ಬಿದ್ದು ಗಾಯಗೊಂಡಿರುವ ನಿದರ್ಶನಗಳಿದ್ದು ಪಾಲಿಕೆಯು ಶೀಘ್ರದಲ್ಲೇ ರಸ್ತೆಗಳಿಗೆ ಡಾಂಬರೀಕರಣಗೊಳಿಸದಿದ್ದರೆ ಉಗ್ರ ಪ್ರತಿಭಟನೆ ನಡೆಸುವುದಾಗಿ ಅತೀಕ್ ಅಹಮದ್ ಎಚ್ಚರಿಸಿದ್ದಾರೆ. ಏನು ಜನಗಳು ಸಂಚಾರ ಮಾಡುವ ಏನು ರಸ್ತೆಗಳವೆ ಆ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿರೋದಾಗಲಿ ಆ ರಸ್ತೆಗಳು ಡಾಂಬರೀಕರಣದಿಂದ ಹಾಳಾಗಿರೋದಾಗಲಿ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದ್ದರೆ ಅದರ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿದ್ವಿ. ಈ ಹೋರಾಟವನ್ನು ಒಂದು ಪರ್ಮಿಷನ್ ಪಡೆಯೋಕ್ಕೆ ಇಷ್ಟು ಕಷ್ಟ ಆಗಿದೆ ಅಂತ ಹೇಳಿದ್ರೆ ಯಾಕೆ ಈಗ ಹೋರಾಟ ಮಾಡಬಾರ್ದ? ಅನುದಾನಗಳು ನೀವು ಬಿಡುಗಡೆ ಮಾಡ್ತಾ ಇದ್ದೀರಾ, ಅನುದಾನಗಳು ಎಲ್ಲೆಲ್ಲಿ ಯೂಸ್ ಮಾಡ್ತಾ ಯೂಸ್ ಆಗ್ತಾ ಇದೆ, ಏನು ಕಾಮಗಾರಿ ಆಗ್ತಾ ಇದೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ನಾವು ಹೋದರೆ ತಿಳ್ಕೊಳ್ಳೋಕ್ಕೆ ಒಂದು ಆಗ್ತಾಯಿಲ್ಲ. ಎರಡನೇದು ಒಂದು ಹೋರಾಟ ಮುಖಾಂತರ ನಾವು ಸಾರ್ವಜನಿಕ ಅರಿವು ಮೂಡಿಸಿ ಈ ಕೆಲಸ ಆಗೋಕ್ಕೆ ಒಂದು ಎಚ್ಚರಿಕೆ ಕೊಡೋಣಂದರೂ ಅದಕ್ಕೂ ಮಾಡೋಕ್ಕೆ ಬಿಡೋಲ್ಲ ಅಂದರೆ ಇನ್ನು ಸರ್ಕಾರ ಇನ್ನೇನು ಮಾಡುತ್ತೆ? ಎಲ್ಲಿ ಹೋಗ್ತಾ ಈಗ ಸದಾಶಿವನಗರ ಮುಖ್ಯ ರಸ್ತೆದು ಅನುದಾನ ಎರಡು ತಿಂಗಳ ಹಿಂದೆ ಇದೇ ಶಾಸಕರು ಜ್ಯೋತಿ ಗಣೇಶ್ವರ ಏನು ಹೇಳಿದ್ರು, ನಮ್ಮ ಮಾವನ ಮಕ್ಕಳು ಇದ್ದಾರೆ ಅಂದ್ರೆ ಅಲ್ಲಿ ಆದರೂ 6.5 ಕೋಟಿ ಹಾಕಿದ್ದೀನಿ ಅಂತ ಹೇಳಿದ್ರು. ಎಲ್ಲ ಹೋಯ್ತು ಸಮಿತಿ ದುಡ್ಡು? ಅದು ಮತ್ತೆ ಹೊಸ ರೀಟೆಂಡಲ್ಲಿ ನೀವು ಯಾಕೆ ಕಾಲ್ ಮಾಡಿದಿರಲ್ಲ, ಇಂಥ ಎಷ್ಟು ಸಲ ಮಾಡಿದ್ದೀರಾ? ಇಂಥ ನಗರದಲ್ಲಿ ಮಂಡ್ಯಪೇಟೆ ರೋಡ್ ನೋಡಿ ಎಂತೆಂಥ ಈ ವಾಹನಗಳಲ್ಲಿ ಓಡಾಡಬೇಕು, ಎಷ್ಟು ದೊಡ್ಡ ಗುಂಡಿ ಬಿದ್ದಿದೆ, ಏನು ವಾಹನಗಳು ಬೀಳಿ ಯಾರಾದ ಮೇಲೆ ಸಾಯ್ಬೇಕಾ? ಅದೇ ಮೊನ್ನೆ ದೇವಸ್ಥಾನ ಎದುರುಗಡೆ ಅಲ್ಲಿ ಮೊನ್ನೆ ಕೋಡಿ ಬಸವೇಶ್ವರ ದೇವಸ್ಥಾನ ಎದುರುಗಡೆ ಅವತ್ತು ನೋಡಿದ್ರೆ ಒಬ್ಬ ಕೂಲಿ ಕಾರ್ಮಿಕೊಬ್ಬ ಲಾರಿ ಅವನ ತಲೆ ಮೇಲೆ ಏರಿ ಅವನು ಅಲ್ಲೇ ಸತ್ತೋಗ್ಬಿಟ್ರು. ಆನಂತರ ಆಯುಕ್ತರಾದ ರೇಣುಕಾರವರಿಗೆ ಮತ್ತು ಉಪಮೇಯರ್ ನರಸಿಂಹಮೂರ್ತಿರವರಿಗೆ ಮನವಿ ಸಲ್ಲಿಸಿದರು. ಶೀಘ್ರದಲ್ಲೇ ರಸ್ತೆ ಡಾಂಬರೀಕರಣ ಮಾಡುವುದಾಗಿ ಆಯುಕ್ತರು ಹೇಳಿದರು. ಸ್ಮಾರ್ಟ್ ಸಿಟಿ ಕೂಡ ಡೆವಲಪ್ ಆಗ್ತಾಯಿದೆ ಸರ್. ಸ್ಮಾರ್ಟ್ ಸಿಟಿ ಸಂಬಂಧಪಟ್ಟಂತೆ ವ್ಯವಸ್ಥಾಪಕ ನಿರ್ದೇಶಕರು ಒಬ್ಬ ಅಧಿಕಾರಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಸಿಟಿಯಲ್ಲಿ ನ್ಯಾಷನಲ್ ಹೈವೇ ಡೆವಲಪ್ ಆಗ್ತಾ ಇದ್ದಾರೆ ಸರ್. ಮತ್ತೆ ಕೆಲವು ಮೇಜರ್ ರೋಡ್ಸ್ ಸ್ಟೇಟ್ ಹೈವೇ ಇಂದ ನಮ್ಮ PW ಡಿಪಾರ್ಟ್ಮೆಂಟಿಂದ ಕೂಡ ಡೆವಲಪ್ ಆಗ್ತಾ ಇದ್ದಾರೆ. ನಮ್ಗೆ ಯಥೇಚ್ಛವಾಗಿ ಕಂಪ್ಲೇಂಟ್ಸ್ ರೈಸ್ ಬರ್ತಾ ಇದೆ ಸರ್. ಕುಣಿಗಳ ಮುಖ್ಯ ರಸ್ತೆ ಮತ್ತೆ ಶಾದಿ ಮಹಲ್ ರೋಡ್ ಸರ್, ವಿಶಾಲ ರೋಡ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎರಡೂ ಫಸ್ಟ್ ಕುಣಿಗಳ ಹೇಳ್ಬಿಟ್ಟು ಸರ್. ಕುಣಿಗಲ್ಲಲ್ಲಿ ಕೂಡ ಕಳೆದ 2 ವರ್ಷದಿಂದ ಮಳೆ ಯಥೇಚ್ಛವಾಗಿ ಬರ್ತಾ ಇದೆ ಸರ್. ಕುಣಿಗಲ ಸಲ ಬೇರೆ ಎಲ್ಲ ರಸ್ತೆಗಳಿಂದ ಸ್ವಲ್ಪ ಈ ವರ್ಷ ಪಾಟೋಲ್ಸ್ ಜಾಸ್ತಿ ಬರ್ತಾ ಇದೆ. ಮಳೆ ಯಥೇಚ್ಛವಾಗಿ 2 ವರ್ಷ ಕಂಟಿನ್ಯೂ ಬರ್ತಾ ಇರೋದ್ರಿಂದ ನಾವು ಕೂಡ ಸುಮಾರು ನಮ್ಮ ಕೌನ್ಸಿಲ್ ಬಾಡಿಯಲ್ಲಿ ಕೂಡ 45 ಲಕ್ಷ ರೂಪಾಯಿಗೆ ಪಾಟೋಲ್ ಒಂದು ಫಿಲ್ಲಿಂಗ್ ಕಾರ್ಯಕ್ರಮ ಮಾಡಿದ್ದೀವಿ ಸರ್. ಆದರೂ ಸಾಕಾಗ್ತಾ ಇಲ್ಲ. ಇದೇನು ಹೇಳ್ತಿರೋ 100% ಸತ್ಯ. ಹಳ್ಳ ಗುಂಡಿ ಬಿದ್ದಿರೋದ್ರಿಂದ ಮೇಡಮ್ ಅವರು ಕೂಡ ಬೆಳಿಗ್ಗೆ ನನ್ನ ಪೇಪರ್ ಬಂದು ಮಾತಾಡ್ದ, ಮೇಡಮ್ ಹಿಂಗೆ ಆಗೈತಂದು. ಇಲ್ಲ ಸರ್, ಫಸ್ಟ್ ಮೀಟಿಂಗ್ ಏನೇ ನಾವು ಬಾಡಿ ಸೇರಿ ಅದು ಏನು ಅನುದಾನ ಬೇಕು ಬಿಡುಗಡೆ ಮಾಡ್ತಿದ್ದಾರೆ. ನಾವು ಕೂಡ ನಾವು ಮತ್ತು ನಮ್ಮ ಮೇಯರು ಎಲ್ಲರೂ ಸೇರಿ ಇದು ಏನು ಅನುದಾನ ಬೇಕೋ ನಾವು ಬಾಡಿಯಿಂದ ಮಂಜೂರು ಮಾಡ್ಕೊಡ್ತೀವಿ ಅಂತೇಳಿ ನಮ್ಮೆಲ್ಲರಿಗೂ ನಾನು. ಇನ್ನು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ NS ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ನ್ಯಾಯ ಕೇಳಲು ಹೋದ ದಲಿತ ಮುಖಂಡರಿಗೆ ನಿಂದಿಸಿದ ಕಾರ್ಯನಿರ್ವಾಹಕ ಅಧಿಕಾರಿ ಇಒ ರಾಜೇಶ್ ಧಾನವಾಡಕರ ವಿರುದ್ಧ ದಲಿತ ಸಂಘಟನೆ ಪ್ರತಿಭಟನೆ ನಡೆಸಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿಯನ್ನ ಸಲ್ಲಿಸಿದರು. ಖಾನಾಪುರ ತಾಲೂಕಿನ ನಿಟ್ಟೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀದೇವಿ ಗುಂಡಾಪುರ ಮತ್ತು ಕ್ಲರ್ಕ್ ಸಿದ್ದಪ್ಪ ಗ್ರಾಮಸ್ಥರೊಬ್ಬರ ಆಸ್ತಿ ಬದಲಾವಣೆಗೆ ಅರ್ಜಿ ಹಾಕಿದ್ದರು. ಆಸ್ತಿ ನೋಂದಣಿ ಮಾಡಿಕೊಡಲು PDO 4,000 ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು. ಈ ಬಗ್ಗೆ ಅಸ್ತಿತ್ವದಲ್ಲಿದ್ದ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರು ಕೊಟ್ಟು ಲಂಚ ತೆಗೆದುಕೊಳ್ಳುತ್ತಿದ್ದ ಸಂದರ್ಭದಲ್ಲಿ ದಾಳಿ ಮಾಡಿದ ಭ್ರಷ್ಟಾಚಾರ ನಿಗ್ರಹ ದಳದ ಅಧಿಕಾರಿಗಳು PDO ಮತ್ತು ಕ್ಲರ್ಕ್ ಮೇಲೆ ಕೇಸ್ ಕೂಡ ದಾಖಲಿಸಿದ್ದರು.
ಆದರೆ ವಿಶೇಷ ಏನಪ್ಪ ಅಂದ್ರೆ ಅವತ್ತು ಎಸಿಬಿ ದಾಳಿಯಲ್ಲಿ ಲಂಚ ತೆಗೆದುಕೊಳ್ಳುವಾಗ ಸಿಕ್ಕರು ಆ ಅಧಿಕಾರಿಯನ್ನ ಮತ್ತೆ ತಾಲೂಕು ಪಂಚಾಯತ್ಗೆ ನಿಯೋಜನೆ ಮಾಡಿ ಆದೇಶ ಮಾಡಿದ ಖಾನಾಪುರ ಪ್ರಭಾರಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದ ರಾಜೇಶ್ ಧಾನವಾಡಕರ ಇದನ್ನು ಕೇಳಲು ಹೋದ ದಲಿತ ಸಂಘಟನೆಯ ಮುಖಂಡರಿಗೆ ಸರಿಯಾಗಿ ಸ್ಪಂದಿಸದೆ ನಿಂದನೆ ಮಾಡಿದ್ದು ಇದರಿಂದ ಆಕ್ರೋಶಗೊಂಡ ವಿವಿಧ ದಲಿತ ಪರ ಸಂಘಟನೆಗಳು ಇಒ ರಾಜೇಶ್ ವಿರುದ್ಧ ಪ್ರತಿಭಟನೆ ಮಾಡಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮನವಿ ಸಲ್ಲಿಸಿದರು 8 ದಿನದ ಒಳಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸೇವೆಯಿಂದ ವಜಾಗೊಳಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಖಾನಾಪುರ ಬಂದ್ಗೆ ಕರೆ ನೀಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಏನು ಇವತ್ತು ನಾವು ಇಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಒಂದು ನಮ್ಮ ಸಂಘಟನೆ ಮುಖಾಂತರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಬೆಂಗಳೂರು ನಮ್ಮ ಖಾನಾಪುರ ತಾಲೂಕು ಎಲ್ಲ ದಲಿತ ಪರ ಸಂಘಟನೆಗಳ ಮುಖಾಂತರ ಇವತ್ತು ನಾವು ಒಂದು ಅಧಿಕಾರಿಗಳ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಯಾವ ಉದ್ದೇಶಕ್ಕೆ ಅಂತಂದರೆ ಏನು ಆಗಸ್ಟ್ 11 ತಾರೀಕು ಎ ಸಿ ಬಿ ದಾಳಿಯಲ್ಲಿ ಬಿ ಡಿ ಅವರು 4000 ರೂಪಾಯಿ ಲಂಚ ತೆಗೆದುಕೊಳ್ಳೋ ಸಮಯದಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ಅವ್ರ ಮೇಲೆ ಎಫ್ಐಆರ್ ಆದರೂ ಕೂಡ ಮತ್ತೆ ಅವರನ್ನು ತಾಲೂಕು ಪಂಚಾಯತಿಗೆ ನಿಯುಕ್ತಿಗೊಳಿಸಿ ಕೆಲ ಕರ್ತವ್ಯದಲ್ಲಿ ಅವ್ರನ್ನ ಹಾಜರುಪಡಿಸಿದ್ದಾರೆ ಮೇಲಾಧಿಕಾರಿಗಳು ಯುವ ಸಾಹೇಬರು ಇದ್ರ ಬಗ್ಗೆ ನಾವು ಒಂದು ಮಾಹಿತಿ ಕೊಡಿ ಮತ್ತು ಅದು ಅವ್ರಿಗೆ ಆದೇಶ ಮಾಡಿದಂಥ ಒಂದು ಆದೇಶ ಪ್ರತಿಯನ್ನು ಕೊಡಿ ಅಂತ ಕೇಳಲಿಕ್ಕೆ ಒಂದು ನಾವು ರೈಟಿಂಗಲ್ಲಿ ಲೆಟ್ರ್ ಕೊಟ್ಟರು ಸದ್ಯಕ್ಕೆ ಅಲ್ಲಿರುವಂಥ ತಾಲೂಕು ಪಂಚಾಯತ್ ಖಾನಾಪುರ ಏನು ಸಿಬ್ಬಂದಿಗಳದಾರ ಸಂಬಂಧಪಟ್ಟ ಅಧಿಕಾರಿಗಳದಾರ ಅದಕ್ಕೆ ನಾವು ಅದನ್ನು ಮಾಹಿತಿ ಕೊಡ್ಲಿಕ್ಕೆ ಬರೋದಿಲ್ಲ ಸಾಹೇಬರು ಯುವ ಸಾಹೇಬರು ಕೊಡಬೇಡ ಅಂತ ಹೇಳಿದ್ದಾರೆ ಅನ್ನೋವಂಥ ಒಂದು ಮೌಖಿಕವಾದಂಥ ಒಂದು ಉತ್ತರ ಕೊಟ್ಟಿದ್ದಾರೆ ನಮ್ಮ ಲಿಖಿತವಾದಂಥ ಒಂದು ಅರ್ಜಿಗೆ ಯಾವುದೇ ರೀತಿ ನಮ್ಗೆ ಮರು ಉತ್ತರ ಇನ್ನೋರಿಗೂ ಕೊಟ್ಟಿಲ್ಲ ಅದನ್ನು ನಾವು ಕೇಳಲಿಕ್ಕೆ ಯುವ ಸಾಹೇಬರಿಗೆ ಖಾನಾಪುರಕ್ಕೆ ಬಂದಾಗ ಖುದ್ದಾಗಿ ಭೇಟಿಯಾಗಿ ಕೇಳಿದರೆ ನಾನು ತರಿಸ್ಕೊತೀನಿ ತರಿಸಿ ಅದನ್ನು ಸೈ ಮಾಡಿ ನಿಂಗೊಂದು ಕಾಪಿ ಕೊಡಕ್ಕೆ ಹೇಳ್ತೀನಿ ಅಂತ ಹೇಳಿದ್ದು ಮತ್ತು ಮಾರನೇ ದಿನ ನಾವು ಶುಕ್ರವಾರ ಗುರುವಾರ ದಿನ ಅವ್ರಿಗೆ ಕರೆ ಮಾಡಿ ಕೇಳಿದಾಗ ಇನ್ನು ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ಹಿಂಡಲಗಿ ಪ್ರವೀಣ ಮಾದರ ಜಿಲ್ಲಾ ಗೌರವ ಅಧ್ಯಕ್ಷರು ಕರ್ನಾಟಕ ಭೀಮಸೇನೆ ಗಿರೀಶ ದೊಡ್ಮನಿ ರಾಜು ಕಂಬಾಳೆ ಮುಂತಾದವರು ಉಪಸ್ಥಿತರಿದ್ದರು ಪ್ರಸನ್ನ ಅಮೋಘ ಟಿವಿ ಬೆಳಗಾವಿ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡುವಂತೆ ಹಲವು ದಶಕಗಳ ಹೋರಾಟ ಇದಾಗಿದೆ ಆದರೆ ಸರ್ಕಾರಗಳು ಭರವಸೆ ನೀಡುತ್ತಾ ಬಂದಿದೆ ಇದನ್ನು ಖಂಡಿಸಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ನಿವಾಸಕ್ಕೆ ಮುತ್ತಿಗೆ ಹಾಕುತ್ತೇವೆ ಎಂದು ಅಥಣಿ ತಾಲೂಕು ಪಂಚಮಸಾಲಿ ಸಂಘಟನೆಯ ಅಧ್ಯಕ್ಷರಾದ ರಮೇಶ್ ಗೌಡ ಪಾಟೀಲ್ ಎಚ್ಚರಿಕೆ ನೀಡಿದ್ದಾರೆ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಪಂಚಮಸಾಲಿ ಸಮಾಜ ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದಿದೆ ಈ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮುಂಬರುವ ದೃಷ್ಟಿಕೋನದಿಂದ ಸರ್ಕಾರಕ್ಕೆ 2A ಮೀಸಲಾತಿಯನ್ನು ದಶಕಗಳಿಂದ ಕೇಳುತ್ತಿದ್ದೇವೆ ಈ ಕುರಿತಂತೆ ಮುಖ್ಯಮಂತ್ರಿಗಳು ಭರವಸೆಗಳನ್ನು ಮಾತ್ರ ನೀಡುತ್ತಿದ್ದಾರೆ ಇದನ್ನು ನಾವು ಖಂಡಿಸಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿರುವ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಿವಾಸವನ್ನು ಮುತ್ತಿಗೆ ಹಾಕುತ್ತೇವೆ ಅಥಣಿ ತಾಲೂಕಿನಿಂದ 5000 ಹೆಚ್ಚು ಜನ ತೆರಳುತ್ತಿದ್ದೇವೆ ಹಾಗೂ ಸಮಾಜ ಬಾಂಧವರು ಶಿಗ್ಗಾವಿಗೆ ಬರುವಂತೆ ಕರೆ ನೀಡಿದರು ಇವತ್ತು 2A ಸಲುವಾಗಿ ಕರ್ನಾಟಕ ರಾಜ್ಯದೊಳಗೆ ಹೋರಾಟ ನಡೆದೈತಿ ಅದಕ್ಕೆ ಅಥಣಿ ಪ್ರಾಮುಖ್ಯ ಸ್ಥಾನ ಐತಿ ಇವತ್ತು ಅನೇಕ ವರ್ಷಗಳಿಂದ ಬೇಡಿಕೆ ಇದ್ದರೂ ಕೂಡ ಯಾವುದೇ ಸರ್ಕಾರ ಈ ಸಮಾಜವನ್ನು ಕಡೆಗಾಣಿಸಿ ಯಾವುದೇ ಸೌಲಭ್ಯಗಳನ್ನು ಕೊಡಲಿಕ್ಕೆ ತಯಾರಿಲ್ಲ ಇವತ್ತು ನಮ್ಮ ಪಂಚಮಸಾಲಿ ಸಮಾಜ ಭಾಳ ಹಿಂದುಳಿದೈತಿ ಒಕ್ಕಲ್ತನ ಸಮಾಜ ಇರೋದ್ರಿಂದ ನಮಗೆ ಸರ್ಕಾರದೊಳಗೆ ಹಕ್ಕು ಕೊಡ್ರಿ ಅಂಥೇಳಿ ಈ ಕೂಡು ಸಂಗಮ ಜಗತ್ತುಗಳು ಪಾದಯಾತ್ರೆ ಮಾಡಿದರು 10 ಲಕ್ಷ ಜನ ಕೂಡಿಸಿದ್ರು ಪ್ರತಿ ಗ್ರಾಮಗಳಿಗೆ ಭೇಟಿ ಕೊಟ್ಟು ಇಡೀ ಕರ್ನಾಟಕ ರಾಜ್ಯದಂತ ಇವತ್ತು ಮಲೆಗೌಡ ದೀಕ್ಷಾಲಿಂಗ ಆಯ್ತ ಎಲ್ಲ ಕೂಡಿಸಿ ಇವತ್ತು ನಾವು ಅನೇಕ ಸಲ ಯಡಿಯೂರಪ್ಪನವ್ರನ್ನ ಕೇಳಿಕೊಂಡಾಗ ಮಾಡ್ತೀವಿ ಅಂಥೇಳಿ ಅವರು ಮಾಡಲ್ಲ ಹೋದ್ರ ಮಾದಿ ತಪ್ಪಾದರು ಈಗ ಬಸವರಾಜ ಬೊಮ್ಮೆ ಅವರು ಇವತ್ತು ಮಾಡ್ತೀವಿ ಅಂತ 4-5 ಸಲ ಹೇಳಿದರು ಅಸೆಂಬ್ಲಿಯೊಳಗೂ ಚರ್ಚೆ ಆಯಿತು ಅನೇಕ ಸಲ ನಾವು ಭೇಟಿ ಆದರೂ ಸಹಿತ ಮಾಡ್ತೀವಿ ಅಂಥೇಳಿ ಪ್ರಾಮಿಸ್ ಕೊಟ್ಟರು ಈಗ ಅವರು ಮಾಡಲಿಕ್ಕೆ ಇವತ್ತು ನಿನ್ನೆ ದಿವಸ ಬೆಂಗಳೂರೊಳಗೆ ಪಕ್ಷಾತೀತವಾಗಿ ಎಲ್ಲ ಶಾಸಕರು ಒಳಗೊಂಡು ಎತ್ತಾಳ ಬಸವನಗೌಡರ ನೇತೃತ್ವದಲ್ಲಿ ಕುಳ್ಳು ಸಂಗಮ ಸಾನ್ನಿಧ್ಯದಲ್ಲಿ ಒಂದು ವೇಳೆ 2A ಮೀಸಲಾತಿ ಇದೇ ರೀತಿ ವಿಳಂಬ ಧೋರಣೆ ಮುಂದುವರಿಸಿದರೆ ನವೆಂಬರ್ ತಿಂಗಳಲ್ಲಿ ಬೆಂಗಳೂರಿನಲ್ಲಿ 25 ಲಕ್ಷಕ್ಕೂ ಹೆಚ್ಚು ಸಮಾಜ ಬಾಂಧವರಿಂದ ಬೃಹತ್ ಪ್ರತಿಭಟನೆ ಮಾಡಲಾಗುವುದೆಂದು ಎಚ್ಚರಿಕೆ ನೀಡಿದರು ಇನ್ನು ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಆರ್ಥಿಕವಾಗಿ ಹಾಗೂ ಶೈಕ್ಷಣಿಕವಾಗಿ ಹಿಂದುಳಿದ ಪಂಚಮಸಾಲಿ ಸಮಾಜಕ್ಕೆ 2A ಮೀಸಲಾತಿ ನೀಡಬೇಕೆಂದು ಒತ್ತಾಯಿಸಿದರು
ಉದಯ ಮಾಕಾಣಿ ಅಮೋಕ್ ಟಿವಿ ಚಿಕ್ಕೋಡಿ. ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಕೆಎಸ್ ಎಫ್ಡಿಎ ವಿಡಿಯೋ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಫೆಬ್ರವರಿಯಿಂದ ಉಚಿತ ಕೋಚಿಂಗ್ ಆರಂಭ ಮಾಡಲಾಗುವುದು ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಹೇಳಿದ್ದಾರೆ. ಕೆಎಎಸ್ ಎಫ್ಡಿಎ ಪಿಡಿಒ ಮತ್ತಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಬೇಕೆಂಬ ಆಸೆ ಹೊಂದಿರುವ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಫೆಬ್ರವರಿಯಿಂದ ಮತ್ತೆ ಉಚಿತ ಕೋಚಿಂಗ್ ಕೋರ್ಸ್ಗಳು ಆರಂಭವಾಗಲಿದ್ದು ಮಹಿಳಾ ಕಾಲೇಜಿನ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಎಂದು ವಿದ್ಯಾರ್ಥಿನಿಯರಿಗೆ ಕರೆ ನೀಡಿದರು. ಚಿಂತಾಮಣಿ ನಗರದ ಮಹಿಳಾ ಕಾಲೇಜಿನಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರಿ ಮಹಿಳಾ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದ 2022-2023 ಸಾಲಿನ ಕಾಲೇಜು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಉದ್ಘಾಟನೆ ಮಾಡಿ ಮಾತನಾಡಿದರು. ಪ್ರತಿಭೆಯನ್ನು ಗುರುತಿಸಲು ವರ್ಷದ ಕಡೆಯ ತಿಂಗಳಲ್ಲಿ ಕಾಲೇಜಿನ ವಾರ್ಷಿಕೋತ್ಸವ ಹಮ್ಮಿಕೊಳ್ಳುತ್ತಿದ್ದು ಗುಣಮಟ್ಟದ ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ತಾವು ಎಷ್ಟು ಮುಂದುವರೆದಿದ್ದೀರಾ ಎಂಬುದನ್ನು ಪ್ರದರ್ಶಿಸಲು ಕಾಲೇಜು ವಾರ್ಷಿಕೋತ್ಸವ ವೇದಿಕೆಯಾಗಿದೆ. ಸರ್ಕಾರಿ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಸರ್ಕಾರ ಅನೇಕ ರೀತಿಯ ಸೌಲಭ್ಯಗಳನ್ನು ನೀಡುತ್ತಿದ್ದು ತಾವು ಸಹ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದೇವೆ ಎಂಬ ಕೀಳರಿಮೆಯನ್ನು ಬಿಟ್ಟು ಸರ್ಕಾರ ನೀಡುವ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಒಳ್ಳೆಯ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಪಡೆದು ಉತ್ತಮ ಫಲಿತಾಂಶವನ್ನು ಪಡೆಯುವುದರ ಮೂಲಕ ತಂದೆ ತಾಯಿಗಳಿಗೆ ಕಾಲೇಜಿಗೆ ಹಾಗೂ ಉಪನ್ಯಾಸಕರಿಗೆ ಕೀರ್ತಿ ತಂದು ಉನ್ನತ ಸ್ಥಾನಗಳನ್ನು ಅಲಂಕರಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ಬಾಳಬೇಕೆಂದು ಹೇಳಿದರು. ವಿದ್ಯಾರ್ಥಿಗಳ ತೊಂದರೆ ಆಗ್ತಾ ಇದೆ ಸರ್, ಇವೆಲ್ಲ ಎಳೆ ಎಳೆಯಾಗಿ ನನ್ನ ಗಮನಕ್ಕೆ ತಂದು ಅದನ್ನ ಮಾಡಿಸುವಂತಹ ಕೆಲಸವನ್ನ ಬಹಳ ಪ್ರಾಮಾಣಿಕವಾಗಿ ವಿಜೇಂದ್ರ ಆದಿಯಾಗಿ ಇಲ್ಲಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಕೂಡ ಅವರ ಶ್ರಮ ಹಾಕಿ ನಮ್ಮ ಕಾಲೇಜಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಬೇಕು. ನಮ್ಮ ಕಾಲೇಜಲ್ಲಿ ಯಾವ ಕಾಲೇಜು ಅಂತ ಹೇಳಿದ್ರೆ ಚಿಂತಾಮಣಿ ಮಹಿಳಾ ಕಾಲೇಜು ಅಂತ ಹೇಳಿದ್ರೆ ನಮ್ಗೆ ಒಂದು ಕೀರ್ತಿ, ಒಂದು ಗೌರವ ಬರಬೇಕು. ಮತ್ತು ಬೇರೆ ಕಾಲೇಜುಗಳಿಗೆ ಕೂಡ ಈ ಕಾಲೇಜು ಒಂದು ಮಾದರಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಎಲ್ಲರೂ ಕೂಡ ಎಲ್ಲ ಸಿಬ್ಬಂದಿ ಕೂಡ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಳಕಳಿಯನ್ನು ನೋಡಿ ಅವರು ಏನೇ ಹೇಳಿದ್ರು ಕೂಡ ನನಗೆ ಇಲ್ಲ ಅಂತ ಮನಸ್ಸು ಬರೋದಿಲ್ಲ. ಅವರು ಏನು ಹೇಳಿದ್ರು ಕೂಡ ಆದರೆ ಕೆಲವು ವಿಚಾರಗಳಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ಶುಲ್ಕವನ್ನು ಏರಿಸುವಂಥದ್ದು ಬೇಡ ಅಂತ ಹೇಳಿ ಕಾಲೇಜು ವಾರ್ಷಿಕೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ವಿತರಣೆ ಮಾಡಲಾಯಿತು. ಹಾಗೂ ಕಾಲೇಜಿನಲ್ಲಿ ಹಲವಾರು ವರ್ಷಗಳಿಂದ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರುವ ಉಪನ್ಯಾಸಕರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ನಗರಸಭಾ ಸದಸ್ಯರಾದ ಮಂಜುನಾಥ್, ಪ್ರಾಂಶುಪಾಲರಾದ ವಿಜಯೇಂದ್ರ ಕುಮಾರ್ ಜಿಎಲ್, ಕಾಲೇಜು ಅಭಿವೃದ್ಧಿ ಮಂಡಳಿಯ ಸದಸ್ಯರಾದ ಶಂಕರ ರೆಡ್ಡಿ, ಆಕ್ರಮ ಉಲ್ಲಾ, ರಾಜಾರೆಡ್ಡಿ, ಭೌತಶಾಸ್ತ್ರ ವಿಭಾಗದ ಶಿವಶಂಕರ್ ಪ್ರಸಾದ್ ಸೇರಿದಂತೆ ಕಾಲೇಜಿನ ಎಲ್ಲಾ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ.
ಇತ್ತೀಚೆಗೆ ಶಿಡ್ಲಘಟ್ಟ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಭಕ್ತರಹಳ್ಳಿ ಪ್ರತೀಶ್ ಮೇಲೆ ನಡೆದ ಕೊಲೆ ಪ್ರಯತ್ನದ ಆರೋಪಿಗಳನ್ನು ಬಂಧಿಸಿ ಇವರನ್ನ ಶಿಕ್ಷಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಲಾಯಿತು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಸೋಮವಾರ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಇದೇ ತಿಂಗಳ 9ರಂದು ಪ್ರತೀಶ್ ಅವರನ್ನ ಸ್ವಗ್ರಾಮದ ಉದಯಕುಮಾರ್, ರಾಮಚಂದ್ರಪ್ಪ, ಹೇಮಂತ್ ಹಾಗೂ ಗೋವಿಂದಪ್ಪ ಎಂಬುವರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ತೀವ್ರವಾಗಿ ಗಾಯಗೊಳಿಸಿ ಕೊಲೆ ಮಾಡಲು ಯತ್ನಿಸಿದ್ದಾರೆ. ಈ ವೇಳೆ ಪ್ರತೀಶ್ ತೀವ್ರ ಗಾಯಗಳಿಂದ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿದ್ದು ಆರೋಪಿಗಳನ್ನ ಬಂಧಿಸಿ ಶಿಕ್ಷಿಸುವಂತೆ ಒತ್ತಾಯಿಸಿದ್ದಾರೆ. ದಿನಗಳೇ ಕಳೆದರೂ ಸಹ ಇದುವರೆಗೂ ಕೇವಲ ಇಬ್ಬರು ಆರೋಪಿಗಳನ್ನ ಮಾತ್ರ ಬಂಧಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಅವರು ಪ್ರತೀಶ್ ಹೇಳಿಕೆಯಂತೆ ಎಲ್ಲಾ ಆರೋಪಿಗಳನ್ನ ಬಂಧಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಈ ವೇಳೆ ಶಿರಸ್ತೇದಾರ್ ಅವರಿಗೆ ಮನವಿ ಸಲ್ಲಿಸಿ ಸರ್ಕಾರದ ಮೇಲೆ ಒತ್ತಡ ಹೇರಿದರು. 9/9/2021 ಬೆಳಗ್ಗೆ 6:40 ನಮ್ಮ ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿಯಾದ ಪ್ರತೀಶ್ ಅವರು ವಾಯುವಿಹಾರಕ್ಕೆ ಬರಬೇಕಾದ್ರೆ 5 ಜನ ದುಷ್ಕರ್ಮಿಗಳು ಅವ್ರ ಮೇಲೆ ಅಟ್ಯಾಕ್ ಮಾಡಿ 5 ಬಾರಿ ಚಾಕುವಿಂದ ಚುಚ್ಚಿ ಲಾಂಗುವಿಂದ ಎಡಭಾಗದ ಒಂದು ತಲೆಗೆ ಹೊರಡು 18 ಹೊಲಿಗೆ ಬಿದ್ದಿದೆ. ಆಮೇಲೆ ಈ 5 ಬಾರಿ ಚುಚ್ಚಿರೋದು 7.5 ಇಂಚು ಒಳಗಡೆ ಹೋಗಿದೆ. ಅವರ ಸ್ಥಿತಿ ಚಿಂತಾಜನಕವಾಗಿದ್ದಾಗ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಇದು ಮಾಡಿ ಈಗ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿದ್ದಾರೆ. ಆದರೆ ಪೊಲೀಸ್ ಇಲಾಖೆ ಮಾತ್ರ ಇಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿ ಕೈ ಕಟ್ಕೊಂಡು ಕುಳಿತು 10 ದಿವಸ ಆಗಿದೆ. ನಮ್ಮ ಚಿತ್ರಗಡ ತಾಲೂಕಲ್ಲಿ ಹೆಚ್ಚಾಗಿ ನಡೀತಾ ಇದೆ ಹಾಗೂ ಪೊಲೀಸರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಇದರಿಂದ ಈ ಕೂಡಲೇ ಅವ್ರು ಏನಿದ್ದಾರೋ ದುಷ್ಕರ್ಮಿಗಳು ಅವ್ರನ್ನ ಬಂಧಿಸಿ ಗಡಿಪಾರು ಮಾಡಬೇಕು, ಅವ್ರು ಇದು ಮಾಡಬೇಕು ಅಂತ ಮಾನ್ಯ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ರೈತ ಸಂಘದಿಂದ ಇವರು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಭಕ್ತರನ್ನು ಸತೀಶ್ ಅವರ ಮೇಲೆ ಮಾಡೋದರ ಹಲ್ಲೆ ಮಾಡಿಕೊಟ್ಟು ಒಂದು ಮೆಮೊರಿಯಲ್ ಕೊಟ್ಟಿದ್ದಾರೆ. ಹಿಂದೆ ಈ ಪ್ರತಿಭಟನೆಯಲ್ಲಿ ಕಾರ್ಯಾಧ್ಯಕ್ಷ ಶಿವಾನಂದ, ಕಾರ್ಯದರ್ಶಿ ಕದಿರೇಗೌಡ ಸೇರಿದಂತೆ ಹಲವಾರು ರೈತ ಸಂಘದ ಕಾರ್ಯಕರ್ತರು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.